ಬಿಜೆಪಿ ಅವರು ಗೋಡ್ಸೆ ಅನುಯಾಯಿಗಳಂತೀರಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಟು. ಇವರು ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ? 7 ಲಕ್ಷ ಜನ, ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು ಒಂದೇ ಒಂದು ಹೆಸರು ಹೇಳ್ಬಿಡ್ಲಿ. ಇವರು ಹಿಂದುತ್ವ ಪಾರ್ಟಿಯವರು, ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಲೋಕಸಭಾ ಚುನಾವಣೆಯಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅಂತೇಳಿ ಅದು ಡಿಸೈಡ್ ಮಾಡುತ್ತೆ. ಅದ್ರ ಪ್ರಕಾರ ಅವ್ರು ನಿಲ್ಲು ಅಂದ್ರೆ ನಿಲ್ಲೋದು. ನಾನು ಸಹ ಒಬ್ಬ ಆಕಾಂಕ್ಷಿ. ಅಲ್ಪಸಂಖ್ಯಾತ ಹಿಂದುಳಿದ ವರ್ಗಗಳ ಸಮಾವೇಶ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದ ಅಂತ, ಹಿಂದುಳಿದ ವರ್ಗದಲ್ಲೂ ಸಹ ಈಗಾಗಲೇ ನಾನು ಬಹಳ ಸಲ ಹೇಳಿದ್ದೀನಿ, 197 ಕಾಯಕ ಸಮಾಜದಲ್ಲಿ ಒಂದು 4-5 ಸಮಾಜಕ್ಕೆ ಮಾತ್ರ ಅನುಕೂಲ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಸಮಾಜದವ್ರಿಗೂ ಸಹ ಅವರು MLA MP ಬಿಟ್ಬಿಡಿ, ಅವರೇನು ಆಸೆ ಇಟ್ಕೊಂಡಿರಲ್ಲ. ಸರ್ಕಾರಿ ನೌಕರಿಗಳಲ್ಲಿ ಸುಮಾರು 197 ಕಾಯಕ ಸಮಾಜದಲ್ಲಿ ಸುಮಾರು 106 ಸಮಾಜದವರು ಒಂದು ಸರ್ಕಾರಿ ನೌಕರಿ ತೆಗೆದುಕೊಂಡಿಲ್ಲ 75 ವರ್ಷ ಆದ್ರೂ. ಅವರ ಪರ ಹೋರಾಟ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಅದು ಬಾಕಿ ಚುನಾವಣೆ ಬರುತ್ತೆ ಹೋಗುತ್ತೆ ಅದು ಬೇರೆ ಪ್ರಶ್ನೆ. ಸ್ವತಂತ್ರ ಹೋರಾಟದ ಆಶಯಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಬೇಕಾದ್ರೆ ಎಲ್ರಿಗೂ ಸಹ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಸಮಸ್ಯೆಯೂ ಸಹ ಬಗೆಹರಿಸಲಿಕ್ಕೋಸ್ಕರನೇ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಇರ್ತಕ್ಕಂಥದ್ದು. ಇಂಡಿಯಾ ಮೈತ್ರಿ ಒಕ್ಕೂಟದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ. ಬಹಳ ಸಂತೋಷದ ವಿಚಾರ ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ದೇವೇಗೌಡರು ಆದ ನಂತರ ಮತ್ತೊಬ್ಬರು ಹೆಸರು ಬರ್ತಾ ಇರೋದು ಸಂತೋಷದ ವಿಚಾರ. ಮೊನ್ನೆ ಈಡಿಗೆ ಸಮಾವೇಶ ಮಾಡಿದ್ರು, ನಿಮ್ಮ ದೂರಿಟ್ರು, ಆ ಸಮಾವೇಶ ಯಶಸ್ವಿ ಆಯ್ತು ಅಂತ ನಿಮ್ಮ ಏನು ಬಳಸ್ಕೊಳ್ಳಿ? ನನ್ನನ್ನು ಯಾರೂ ದೂರ ಇಡಲಿಲ್ಲ. ನಾನು ಕರೆದಿದ್ರು, ನಾನು ದೂರ ಇದ್ದೆ ಅಷ್ಟೇ. ನಾನು ಯಾವುದೇ ಜಾತಿ ಸಮಾವೇಶಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ನಾನು ಅದಕ್ಕೆ ದೂರ ಇದ್ದೆ. ಇಲ್ಲ, ಆಸೆ ಈಡೇರ್ತಾ ಏನೋ ಸಮಾಜದ ಆಸೆ ಈಡೇರೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ನಾನು ಯಾವುದೇ ಜಾತಿ ರಾಜಕಾರಣ ಮಾಡಿದವನಲ್ಲ ಇಡೀ ನನ್ನ ಜೀವನದಲ್ಲಿ. ಸೊ ಯಾವುದೇ ಜಾತಿ ಸಮಾವೇಶಗಳಲ್ಲೂ ಸಹ ಭಾಗವಹಿಸೋವನಲ್ಲ ನಾನು. ಜಾತ್ಯತೀತ ತತ್ವದಲ್ಲಿ ನಂಬಿಕೊಂಡಿರೋನು. ಆದ್ದರಿಂದ ಆ ಸಮಾವೇಶದಿಂದ ದೂರ ಇದ್ದೆ. ಪರ್ಯಾಯವಾಗಿ ಮತ್ತೊಂದು ಸಮಾವೇಶ ಮಾಡಬೇಕು. ಪರ್ಯಾಯ ಜಾತಿ ಅಂದರೆ ಪರ್ಯಾಯ ಮಾಡಬೇಕು. ನಾನು ಧ್ವನಿ ಇಲ್ಲದವ್ರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಸಮಾವೇಶ ಮಾಡಬೇಕು ಅಂಥೇಳಿ, ಧ್ವನಿ ಇಲ್ಲದೇ ಇರೋರಿಗೆ ಧ್ವನಿ ಕೊಡಬೇಕು ಅಂಥೇಳಿ ಆ ಸಮಾವೇಶ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ತೆಗೆದುಕೊಂಡಿದ್ದೆ. ಸ್ವಾಮೀಜಿ ಇರಲಿ, ಸ್ವಾಮೀಜಿಗಳ ಕತೆ ಬೇರೆ, ನಂದ್ ಕತೆ ಬೇರೆ. ಸ್ವಾಮೀಜಿ ಅವ್ರದ್ದು ಹೇಳ್ಕೊಳ್ತಾರೆ. ನಾನು ಈಗಾಗಲೇ ಹೇಳಿದ್ದೀನಿ, ಧ್ವನಿ ಇಲ್ಲದಿರೋರಿಗೆ ಧ್ವನಿ ಕೊಡ್ತಕ್ಕಂಥ ವಿಚಾರ. ಸಿದ್ದರಾಮಯ್ಯನವರ ಆಶಯ ಸಕ್ಸಸ್ ಆಯ್ತು ಆ ಮೂಲಕ ಈಡಿಗೆ ಸಮಾವೇಶದ ಮೂಲಕ, ಅದು ಅವ್ರನ್ನೇ ಕೇಳಬೇಕು. ಇಲ್ಲ, ನಿಮ್ಮ ನಾಯಕತ್ವನ ನಿಮ್ಮನ್ನ ತುಳಿಲಿಕ್ಕೆ ಆ ರೀತಿ ಪರ್ಯಾಯ ಸಮಾವೇಶ? ಅದು ರಾಜಕಾರಣದಲ್ಲಿ ಭಾಳ ಯಾರು ತುಳಿಕೆ ಯಾರು ಯಾರನ್ನು ತುಳಿಯಕ್ಕೆ ಆಗೋದಿಲ್ಲ. ಆ ಥರ ಅವ್ರು ತಿಳ್ಕೊಂಡಿದ್ರೆ ಎಲ್ಲ ಭ್ರಮನೆನಸದಲ್ಲಿ ಇರ್ತಾರಷ್ಟೇ. ಓಕೆ ಸರ್, ಥ್ಯಾಂಕ್ ಯು.